ದೆಹಲಿಯಲ್ಲಿ ಒಂದು ಕಡೆ ವಾರ್ ರೂಮ್ನಲ್ಲಿ ಅಂತಿಮ ಹಂತದ ಮೀಟಿಂಗ್ ನಡೆಯತಾ ಇದೆ ಇದರ ನಡುವೆ ಸಂಪುಟವನ್ನ ಸೇರ್ಪಡೆ ಆಗಲೇಬೇಕು ಏನಾದರೂ ಸರಿ ಅಂತ ಹೇಳಿ ದೆಹಲಿಯಲ್ಲಿ ಕೆಲ ನಾಯಕರು ಕಸರತ್ತನ್ನ ನಡೆಸುತ್ತಾ ಇದ್ದಾರೆ ಶಿರಾ ಕ್ಷೇತ್ರದ ಶಾಸಕ ಟಿಬಿ ಜಯಚಂದ್ರ ಅವರಿಂದ ಲಾಬಿ ನಡೆಯತಾ ಇದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಸಚಿವ ಸ್ಥಾನಕ್ಕಾಗಿ ಡಿಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಜಯಚಂದ್ರಗೆ ಸಚಿವ ಸ್ಥಾನ ನೀಡಲು ಡಿಕೆ ಶಿವಕುಮಾರ್ ಅವರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಕೊನೆಯ ಸ್ಪರ್ಧೆ ಅಂತ ಅವರಿಗೆ ಸಚಿವ ಸ್ಥಾನ ಬೇಡ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು ಕೊನೆ ಹಂತದಲ್ಲಿ ಗಾಂಧಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ದಿನೇಶ್ ಗುಂಡೂರಾವ್ ಅವರು ಕೂಡ ಕಸರತ್ತನ್ನ ಕೂಡ ನಡೆಸಿದ್ದಾರೆ ಕರ್ಗೆ ನಿವಾಸಕ್ಕೆ ಆಗಮಿಸಿ ಭೇಟಿ ಮಾಡಿದ್ದಾರೆ ಗುಂಡೂರಾವ್ ಅವರು ಕೆಲ ನಾಯಕರು ತಮ್ಮದೇ ಆದಂತ ಆಯಾಮದಲ್ಲಿ ಕಸರತ್ತನ್ನು ನಡೆಸಿದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಟ್ಟರೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ದೆಹಲಿಯಿಂದ ಲೈವ್ ನಲ್ಲಿ ಜಾಯಿನ್ ಆಗಿದ್ರೆ ಚಂದ್ರಮೋಹನ್ ಯಾರೆಲ್ಲ ಲಾಬಿ ನಡೆಸುತ್ತಿದ್ದಾರೆ ಲಾಬಿಗಳು ಹೇಗೆ ನಡೆಯತಾ ಇದೆ ನಾಗೇಂದ್ರ ಬಾಬು ಈಗ ನೆನ್ನೆಯಿಂದನ ದೆಹಲಿಯಲ್ಲಿ ಸಚಿವ ಸಂಪುಟ ವಿಸ್ತರಣೆ ಕಸರತ್ತುಗಳು ನಡೆಯುತ್ತವೆ ಈಗಲೂ ಕೂಡ ಯಾರ್ಯಾರಿಗೆ ತಾವು ಸಚಿವ ಸಂಪುಟಕ್ಕೆ ಸೇರ್ಪಡೆ ಆಗ್ತೇವೆ ಇಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಮಾಹಿತಿ ಇಲ್ಲ ಮತ್ತು ಕಾಂಗ್ರೆಸ್ನ ನಾಯಕರುಗಳು ಕೂಡ ಸಿಎಂ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಇಬ್ಬರು ಯಾರು ಕೂಡ ಯಾರಿಗೂ ಯಾವುದನ್ನು ಕೂಡ ಖಚಿತವಾಗಿ ಹೇಳುವಂತ ಪರಿಸ್ಥಿತಿಯಲ್ಲ ಈಗಲೂ ಕೂಡ ಕಾಂಗ್ರೆಸ್ನ ವಾರ್ ರೂಮ್ನಲ್ಲಿ ಅಂತಿಮ ಸುತ್ತಿನ ಸಭೆಯನ್ನ ನಡೆಸ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ಸಿಎಂ ಸಿದ್ದರಾಮಯ್ಯನವರು ದೆಹಲಿಯ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆವರ ನಿವಾಸಕ್ಕೆ ಭೇಟಿಯನ್ನು ಕೊಟ್ಟು ಮಾತುಕತೆ ನಡೆಸಿದ್ರು ಆ ಸಂದರ್ಭದಲ್ಲಿ ಸಚಿವ ಸಂಪುಟ ಪಟ್ಟಿನಲ್ಲಿ ಕೆಲವೊಂದು ಬದಲಾವಣೆಗೆ ಖರ್ಗೆವರು ಸೂಚಿಸಿದ್ರಿಂದಾಗಿ ಈಗ ಮತ್ತೆ ಕಾಂಗ್ರೆಸ್ನ ವಾರ್ ರೂಮ್ಗೆ ಬಂದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಜೊತೆಗೆ ಕೆಸಿ ವೇಣುಗೋಪಾಲ್ ಅವರು ಸಭೆಯನ್ನು ನಡೆಸ್ತಾ ಇದ್ದಾರೆ ಈ ಸಭೆಯಿಂದಲೇ ಪಟ್ಟಿಯನ್ನು ಅಂತಿಮಗೊಳಿಸುವಂತಹ ಸಾಧ್ಯತೆ ಇದೆ ಈಗ ಮುಖ್ಯವಾಗಿ ಕೆಲವೊಂದು ಸಮುದಾಯಗಳಲ್ಲಿ ಯಾರ್ಯಾರಿಗೆ ಸಚಿವ ಸ್ಥಾನ ನೀಡಬೇಕು ಅನ್ನೋದೇ ಗೊಂದಲಕ್ಕೆ ಕಾರಣ ಆಗಿದೆ ಈಗ ಪಂಚಮಸಾಲಿ ಲಿಂಗಾಯತ ಸಮುದಾಯದಿಂದ ಕೂಡ ಯಾರ್ಯಾರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳಬೇಕು ಅನ್ನೋದರ ಬಗ್ಗೆ ಅಂತಿಮ ತೀರ್ಮಾನವನ್ನ ತೆಗೆದುಕೊಳ್ಳಬೇಕಾಗಿದೆ ಈಗ ಪಂಚಮಸಾಲಿ ಲಿಂಗಾಯತ ಸಮುದಾಯದಿಂದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ನೀಡೋದು ಖಚಿತ ಆಗಿದೆ ಇನ್ನೊಂದು ಸಚಿವ ಸ್ಥಾನವನ್ನು ಕೂಡ ಪಂಚಮಸಾಲಿ ಲಿಂಗಾಯತ ಸಮುದಾಯಕ್ಕೆ ನೀಡಲಿಕ್ಕೆ ಕಾಂಗ್ರೆಸ್ ನಾಯಕರು ಮುಂದಾಗಿದ್ದಾರೆ ಹಾಗಾಗಿ ಒಂದು ಸಚಿವ ಸ್ಥಾನಕ್ಕಾಗಿನೇ ಈಗ ಕಾಂಗ್ರೆಸ್ ಪಕ್ಷದ ಇಬ್ಬರು ಎಂಎಲ್ಎಗಳು ಫೈಟ್ ಗೆ ಇಳಿದಿದ್ದಾರೆ ವಿನಯ್ ಕುಲಕರ್ಣಿ ಮತ್ತು ವಿಜಯಾನಂದ ಕಾಶಪ್ಪನವರು ಇವರಿಬ್ಬರು ಕೂಡ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಶಾಸಕರುಗಳು ಈಗ ಇಬ್ಬರು ಕೂಡ ತಮಗೇನೇ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನೋ ಒಂದು ಬಿಗಿಪಟ್ಟನ್ನ ಹಿಡಿದಿದ್ದಾರೆ ಈಗ ಇಬ್ಬರಲ್ಲಿ ಒಬ್ಬರಿಗೆ ಮಾತ್ರನೇ ಈಗ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಕೋಟಾದಲ್ಲಿ ಸಚಿವ ಸ್ಥಾನವನ್ನು ನೀಡಲಿಕ್ಕೆ ಸಾಧ್ಯ ಈಗ ಈ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಕೋಟಾದಿಂದಲೇ ಸಚಿವರಾಗಲಿಕ್ಕೆ ವಿನಯ್ ಕುಲಕರ್ಣಿ ಮತ್ತು ವಿಜಯಾನಂದ ಕಾಶಪ್ಪನವರು ಇಬ್ಬರು ಕೂಡ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ ಈಗ ಇಬ್ಬರು ಕೂಡ ಈ ಕಾಂಗ್ರೆಸ್ನ ವಾರ್ ರೂಮ್ನ ಹೊರಗಡೆನೆ ಇದ್ದಾರೆ ಇಬ್ಬರು ಕೂಡ ಈಗ ಇಲ್ಲಿ ಕಾಂಗ್ರೆಸ್ನ ನಾಯಕರುಗಳನ್ನ ಭೇಟಿಯಾಗೋದು ಒತ್ತಡ ಇರತಕ್ಕಂತ ಕೆಲಸವನ್ನ ಈಗಲೂ ಕೂಡ ಮಾಡ್ತಾ ಇದ್ದಾರೆ ಈ ಸಭೆ ಆರಂಭ ಆಗಕ್ಕಿಂತ ಮುಂಚಿತವಾಗಿನೇ ವಿನಯ್ ಕುಲಕರ್ಣಿ ಅವರು ಕಾಂಗ್ರೆಸ್ನ ವಾರ್ ರೂಮ್ನ ಹೊರಗಡೆನೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನು ಕೂಡ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು ತಮಗೆ ಸಚಿವ ಸ್ಥಾನವನ್ನ ನೀಡಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡ್ಕೊಂಡಿದ್ದಾರೆ ಈಗಲೂ ವಾರ್ ರೂಮ್ನ ಹೊರಗಡೆನೆ ಕಾರ್ನಲ್ಲಿ ವಿನಯ್ ಕುಲಕರ್ಣಿ ಅವರು ಕಾಯ್ತಾ ಇದ್ದಾರೆ ಈ ಸಭೆಯನ್ನು ಮುಗಿಸಿ ಸಿಎಂ ಮತ್ತು ಡಿಸಿಎಂ ಹೊರಗಡೆ ಬರೋದನ್ನೇ ಕಾಯ್ತಾ ಇದ್ದಾರೆ ಮತ್ತೊಂದು ಕಡೆಯಲ್ಲಿ ಇದೇ ರೀತಿಯಲ್ಲಿ ಕಾರ್ನಲ್ಲೇ ವಿಜಯಾನಂದ ಕಾಶಪ್ಪನವರು ಕೂಡ ಕಾಯ್ತಾ ಇದ್ದಾರೆ ಇವರುಗುಂದ ಕ್ಷೇತ್ರದಿಂದ ವಿಜಯಾನಂದ ಕಾಶಪ್ಪನವರು ಈ ಬಾರಿ ಆಯ್ಕೆ ಆಗಿದ್ದಾರೆ ಅದೇ ರೀತಿಯಲ್ಲಿ ಹಿರಿಯೂರು ಕ್ಷೇತ್ರದ ಎಂಎಲ್ಎ ಡಿ ಸುಧಾಕರ್ ಅವರು ಕೂಡ ಇಲ್ಲಿ ವಾರೂಮ್ನ ಹೊರಗಡೆ ಕಾರ್ನಲ್ಲಿ ಕಾಯ್ತಾ ಇದ್ದಾರೆ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಮೆಸೇಜ್ ಅನ್ನು ಕಳಿಸಿದ್ರು ಸಚಿವ ಸಂಪುಟ ಸೇರ್ಪಡೆಗೆ ತಮ್ಮನ್ನು ಕೂಡ ಪರಿಗಣಿಸಬೇಕು ಅಂತ ಹೇಳಿ ಅದಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಕೂಡ ರಿಪ್ಲೈ ಅನ್ನು ಮಾಡಿದ್ದಾರೆ ನಾನು ಪ್ರಯತ್ನವನ್ನ ಮಾಡ್ತೇನೆ ಅನ್ನೋ ಒಂದು ರಿಪ್ಲೈ ಅನ್ನು ಕಳಿಸಿದ್ದಾರೆ ಇದರಿಂದಾಗಿ ಈಗ ಡಿ ಸುಧಾಕರ್ ಅವರು ಕೂಡ ಸ್ವಲ್ಪ ಮಟ್ಟಿಗೆ ಖುಷಿಯಾಗಿದ್ದಾರೆ ತಮ್ಮ ಹೆಸರು ಕೂಡ ಪಟ್ಟಿಗೆ ಸೇರ್ಪಡೆಯಾಗಿದೆ ತಮ್ಮನ್ನು ಕೂಡ ಸಚಿವ ಸಂಪುಟ ಸೇರ್ಪಡೆ ಮಾಡ್ಕೊಳ್ಳಿಕ್ಕೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಪ್ರಯತ್ನಿಸ್ತೀರಿ ಅನ್ನೋ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಅಂತೇಳಿ ಡಿ ಸುಧಾಕರ್ ಅವರು ಕೂಡ ಸ್ವಲ್ಪ ಮಟ್ಟಿಗಿನ ಖುಷಿಯಾಗಿದೆ ಮತ್ತೊಂದು ಕಡೆಯಲ್ಲಿ ಟಿಬಿ ಜಯಚಂದ್ರ ಅವರು ದೆಹಲಿಯ ಕರ್ನಾಟಕ ಭವನದಲ್ಲೇ ಮೊಕ್ಕ ಮೂಡಿದ್ದಾರೆ ಬೆಳಿಗ್ಗೆ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗಿದ್ರು ತಮಗೂ ಕೂಡ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಅಂತೇಳಿ ಮನವಿಯನ್ನ ಮಾಡಿಕೊಂಡ್ರು ಸಿದ್ದರಾಮಯ್ಯನವರು ಜಯಚಂದ್ರ ಅವರನ್ನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ತೇನೆ ನಾನು ಪ್ರಯತ್ನ ಮಾಡ್ತೇನೆ ಅನ್ನೋ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಆದ್ರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಈಗ ಟಿಬಿ ಜಯಚಂದ್ರ ಅವರ ಸಚಿವ ಸಂಪುಟ ಸೇರ್ಪಡೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಕೆಲವರು ಕೊನೆಯ ಚುನಾವಣೆ ಅಂತೇಳಿ ಸ್ಪರ್ಧೆಯನ್ನು ಮಾಡಿದ್ದಾರೆ ಇವರು ಮುಂದಿನ ಚುನಾವಣೆಗೆ ಸ್ಪರ್ಧೆಯನ್ನ ಮತ್ತೆ ಮಾಡಲ್ಲ ಹಾಗಾಗಿ ಇಂಥವ್ರನ್ನ ಈ ಬಾರಿ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಳೋದು ಸೂಕ್ತ ಅಲ್ಲ ಅನ್ನೋದು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನಿಲುವು ಈ ಕಾರಣಕ್ಕಾಗಿ ಈಗ ಟಿಬಿ ಜಯಚಂದ್ರ ಅವರು ಕೂಡ ನೇರವಾಗಿ ಡಿಕೆ ಶಿವಕುಮಾರ್ ಅವರಿಗೆ ಫೋನ್ ಮಾಡಿ ಮಾತನಾಡಿದ್ದಾರೆ ತಮ್ಮನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತೇಳಿ ಮನವಿಯನ್ನು ಮಾಡಿ ಡಿಕೆ ಶಿವಕುಮಾರ್ ಅವರ ಮನವೊಲಿಸತಕ್ಕಂತ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಇದೇ ರೀತಿಯಲ್ಲಿ ಬೇರೆ ಬೇರೆ ಎಂಎಲ್ಎಗಳು ಕೂಡ ಈಗ ಸಿಎಂ ಡಿಸಿಎಂ ಜೊತೆಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮನವೊಲಿಸತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ತಮ್ಮನ್ನು ಕೂಡ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೊಳ್ಬೇಕು ಅಂತೇಳಿ ಈಗ ಒತ್ತಡವನ್ನು ಕೂಡ ಹೇರ್ತಾ ಇದ್ದಾರೆ ಲಾಬಿಯನ್ನು ಕೂಡ ಮಾಡ್ತಾ ಇದ್ದಾರೆ ಈಗಲೂ ಕೂಡ ದೆಹಲಿಯ ಅಂಗಳದಲ್ಲಿ ಈ ಸಚಿವ ಸಂಪುಟ ಸೇರ್ಪಡೆಯ ಕಸರತ್ತು
ಕಸರತ್ತು ಕೂಡ ನಡೀತಾ ಇದೆ ಮತ್ತು ಲಾಬಿ ಕೂಡ ನಡೀತಾ ಇದೆ ಈಗ ಕಾಂಗ್ರೆಸ್ನ ವಾರ್ ರೂಮ್ನಲ್ಲೂ ಕೂಡ ಸಿಎಂ ಡಿಸಿಎಂ ಮತ್ತು ಕೆಸಿ ವೇಣುಗೋಪಾಲ್ ಅವರು ಕೂಡ ಅಂತಿಮ ಸುತ್ತಿನ ಸಭೆಯನ್ನ ನಡೆಸ್ತಾ ಇದ್ದಾರೆ ಇಲ್ಲಿ ಪಟ್ಟಿ ಅಂತಿಮ ಆದರೆ ಇದನ್ನ ಎಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ಬಳಿಗೆ ತೆಗೆದುಕೊಂಡು ಹೋಗಿ ಅವರ ಒಪ್ಪಿಗೆಯನ್ನ ಪಡೆಯಲಾಗುತ್ತೆ ಅದಾದ ಬಳಿಕ ಅಂತಿಮ ಪಟ್ಟಿಯನ್ನ ರಾಜಭವನಕ್ಕೆ ಕಳಿಸಲಾಗುತ್ತೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಚಂದ್ರಮೋಹನ್